ಬರುವ ಡಿಸೆಂಬರ್ ಹತ್ತೊಂಬತ್ತರಿಂದ ಬೆಳಗಾವಿ ಅಧಿವೇಶನ ಅಲ್ಲೋಲಕ್ಕೆ ಅಲ್ಲೋಲ್ರಿ ಸುನಾಮಿ ಅಟಂ ಬಾಂಬ ಚಂಡ ಮಾರುತ ಇದೆ ಅಧಿಕಾರಿಗಳು ದಿಕ್ಕು ಬದಲಾಗಿ ಬಿಟ್ಟೈತಿ ಮೊದಲ ಪಗಾರ ಕೊಡಾಕ ನೆಟ್ಗೆ ಟೈಮ್ ಸೇರಿ ಪಗಾರ ಕೊಡುವಾರು ಎಲ್ಲೋ ಸಿ ಅಂತೂ ಇಲ್ಲ ಇಲ್ಲ ಕಾಂಟ್ರಾಕ್ಟ್ರುಗಳು ಹೊಯ್ಕೊತು ಹೊಂಟಾರು ಯಾವುದೇ ಇಲ್ಲ ಅಭಿವೃದ್ಧಿ ಇಲ್ಲ ಮತ್ತು ದಮ್ಮು ತಾಕತ್ತು ತೋರ್ಸು ಮುಖ್ಯಮಂತ್ರಿ ಗುದ್ದಿ 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 ಮೇಜ ಹೊಡೆದು ಮಾತಾಡಕತ್ತಾರ ಪಾಪ ಆದರೆ ಬಸವರಾಜ ಬೊಮ್ಮಾಯಿ ಬಲಿಪಶುವ ಆದ್ರೀನ್ರಿ ಇವರು ಸಿಕ್ಕ ಒದ್ದಾಡಿ ಭಾಳ ಒಳ್ಳೆಯ ಮನುಷ್ಯ ಬಸವರಾಜ ಬೊಮ್ಮಾಯಿ ಏನು ಬಸಣ್ಣ ಅಂದ್ರೆ ಬಾರು ಬಸಣ್ಣ ಅನ್ನೋ ಮನುಷ್ಯ ಆದರೆ ಇವತ್ತು ಆ ಬಸಣ್ಣನ ನುಗ್ಗಿ 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 ಹಿರಿಕೆ ಗತಿ ಹಿಂಡಿ ಹಿಪ್ಪಿ ಮಾಡಿರಿ ಆದರೆ ಬಸವರಾಜ ಬೊಮ್ಮಾಯಿ ಹತ್ತೊಂಬತ್ತರಾಗ ಇನ್ನು ಈ ಹತ್ತು ದಿವಸ ಅಧಿವೇಶನದಾಗ ಏನು ಏಟಿ ಎದುರೇಟಾಕಾವ ಕೇವಲ ಅಲ್ಲಿ ಪ್ರತಿಭಟನೆ ಸತ್ಯಾಗ್ರಹ ಸಲುವಾಗಿ ಅಧಿವೇಶನ ಮಾಡೋದು ನೂರು ಕೋಟಿ ರೂಪಾಯಿ ಅನ್ನೆಸೆಸರಿ ಅನವಶ್ಯಕ ಖರ್ಚು ಮಾಡಿ ಹಾಳು ಮಾಡಿ ಮೋಜ ಮಜಾ ಮಾಡಿ ಅಧಿಕಾರಿಗಳು ಗನ್ಮ್ಯಾನ್ಗಳು ಎಲ್ಲ ಅವರ ಆಪ್ತ ಸಿಬ್ಬಂದಿಗಳು ಚೈನಿ ಮಾಡೋಕೆ ಕಾರ್ಗಳು ಬಾಡಿಗೆ ಮಾಡಿ ಮಾಡಿ ತುಡ ತುಡುಗಲಿ ಅಧಿಕಾರಿಗಳು ಹತ್ರ ಹಣ ವಸೂಲು ಮಾಡ್ತಾರೆ ರೀ ಗೋವಾ ಖೋಕಾರ್ ಮಹಬಳೇಶ್ವರ ಗೋಕಾರ ಕೋಲಾಪುರದಂಥ ದೊಡ್ಡ ದೊಡ್ಡ ಹೋಟೆಲ್ ಮಜಾ ಮಸ್ತಿ ಮಾಡ್ತಾರ್ರಿ ಎಲ್ಲೆಲ್ಲಿ ಡ್ಯಾನ್ಸು ಸಹಿತ ಮಾಡ್ತಾರೆ ಕುಡ್ದು ಈ ಹಿಂದಿಕಲೇ ಎಲ್ಲ ಹೇಳೇನೆ ಈಗ ಇದಕ್ಕೆ ಲೋಕಾಯುಕ್ತದೊಂದು ಬೇವುಗಾರಿಕೆ ತಂಡ ಅಡ್ಡಾಡ್ಬೇಕು ಕ್ಯಾಮ್ರಾಗಳು ತಗೊಂಡು ಬೇವು ರೂಪ ಬೇರೆ ರೂಪದಾಗಿರ್ಬೇಕು ಅವ್ರು ಆವಾಗ ಅಧಿವೇಶನದಾಗ ಏನು ಗದಲ ನಡೀತಿ ಬಾರ ಬನಗಡ ಅನ್ನೋದು ಕಂಡು ಹಿಡಿಬೇಕು ತಕ್ಷಣ ಬಂಧಿಸಬೇಕು ಅರೆಸ್ಟ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಆವಾಗ ಗೊತ್ತಾಗ್ತಿ ಮಂತ್ರಿ ತಮ್ಮಿತ್ರಾಗಿರ್ತಾರೆ ಮಂತ್ರಿ ಹಿಂಬಾಲಕರದ ದರ್ಬಾರ ಬಾಡ್ರಿ ಏನು ಕಾಟ ಎಮ್ ಎಲ್ ಎಗಳ್ದು ಕಾಟಿರಂಗಿಲ್ಲ ರೀ ಅವ್ರು ಹಿಂಬಾಲ ಕಡೆದಾರಲ್ಲ ಲೂಟಿಗೆ ರೀ ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಹೋದರು ಕುಂದಾ ಪಾಕಿಟ್ಗಳು ಇವರು ಡಿಕ್ಕಿಯಾಗ ತುಂಬಿಕೊಂಡು ಹೋದ್ರೆ ಇಡೀ ಹಳೆ ಅಧಿವೇಶನದ ಎಲ್ಲ ಘಟನೆಗಳು ಹೇಳಿವೆ ಆದ್ರೆ ಅದಕ್ಕಿಂತಲೂ ಮುಂಚಿತ ಬೆಳಗಾವಿ ಅಧಿವೇಶನದಾಗ ಉತ್ತರ ಕರ್ನಾಟಕದ ಶಾಸಕರ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತತ್ರ ತನಕ ಏನು ಮಾಡಬೇಕನ್ನೋದು ಬೇಕಿರಲ್ಲ ಏನು ಮಾಡ್ತೀರಿ ಶಾಸಕ ಮಹಾಶಯರ ಕಡಕ ಕಾಜಿ ಹಾಕ್ಕೊಂಡು ಇಲ್ಲಿ ಬಂದವು ದಿಮಾಕಿ ತೋರ್ಸಾಕ ಬರಬೇಡ್ರಿ ತಾಕತ್ತು ತೋರ್ಸಾಕ ಬರ್ರಿ ಉತ್ತರ ಕರ್ನಾಟಕ ಎಟ್ಟ ಭವಣೆಯಿಂದ ಸಹ ಉತ್ತರ ಕರ್ನಾಟಕ ಯಾವ ಮಲ್ತಾಯಿ ಧೋರಣೆ ಉತ್ತರ ಕರ್ನಾಟಕದಾಗ ಯಾವ ಜ್ವಲಂತ ಸಮಸ್ಯೆಗಳು ಹಾಳಾಗ್ಯಾವ ಉತ್ತರ ಕರ್ನಾಟಕದಾಗ ಯಾವ ಪರಿಸ್ಥಿತಿಯಿಂದ ಜನಜೀವನ ಇವತ್ತು ಕೂಲಿ ಕಾರ್ಮಿಕರ ಬದ್ಕತ್ತ ಉತ್ತರ ಕರ್ನಾಟಕದ ರೈತಾಪಿ ಜನರ ಕಬ್ಬನ್ನು ಬೆಳೆದಂಥ ಕಬ್ಬಿನ ದರ ಇಲ್ಲ ಐದು ಸಾವಿರ ರೂಪಾಯಿ ಕಬ್ಬಿನ ದರ ಘೋಷಣೆ ಮಾಡೋಕ್ಕಿ ಉತ್ತರ ಕರ್ನಾಟಕದಿಂದ ತೊಂಬತ್ತಾರು ಶಾಸಕರದ್ರಿ ನೀವು ನೀವು ಏನಾದರೂ ಈ ರೈತರ ಬಿಲ್ ಬಗ್ಗೆ ಕಾರ್ಖಾನೆ ಬಿಲ್ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಕನಿಷ್ಠ ವೇತನ ಬಗ್ಗೆ ಹೊರಗುತ್ತಿಗೆ ನೌಕರರ ಕಾಯಮಾತಿ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಆಶಾ ಕಾರ್ಯಕರ್ತರ ಬಗ್ಗೆ ಅನೇಕ ಇಲಾಖೆಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀವು ಉತ್ತರ ಕರ್ನಾಟಕದ ಪರವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ಇಪ್ಪತ್ತ್ಮೂರು ಬರುವ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನು ಚುನಾವಣೆ ಘೋಷಣೆ ಆಕೈತಿ ನಿಮ್ಮನ ಠೇವಣಿ ನಷ್ಟ ಮಾಡ್ತಾರೆ ನಿಮ್ಮನ್ನು ದಿಕ್ಕಿಲ್ದ ಓಡಿಸ್ತಾರೆ ಭಾಳ ತೋಳಿ ಏರಿಸಿ ಏರಿಸಿ ಬರ್ತೀರಿ ನೀವು ಉತ್ತರ ಕರ್ನಾಟಕದ ಒಂದು ಗತ್ತೈತಿ ಗಮ್ಮತ್ತೈತಿ ಐತಿ ಉತ್ತರ ಕರ್ನಾಟಕದ ಶಾಸಕರಂದ್ರೆ ಸ್ವಾಭಿಮಾನ ಶಾಸಕ ಹೃದಯವಂತ ಶಾಸಕ ಭಾಳ ತುಂಬ ಪ್ರೀತಿ ಉಳ್ಳ ಶಾಸಕ ಹಾಗಾದ್ರೆ ನಿಮ್ಮ ಹಕ್ಕನ್ನು ಕೇಳಕ್ಕೆ ಬರ್ರಿ ವಿಧ ಸುವರ್ಣ ಸೌದಾಗ ನೀವು ತೊಂಬತ್ತಾರು ಶಾಸಕರದೇ ರೀ ಹೊಡೆದಾಡ್ರಿ ಬಡದಾಡ್ರಿ ಕೇಳ್ರಿ ನಿಮ್ಮ ಹಕ್ಕ ಸ್ಪೀಕರ್ ಮುಂದೆ ನಿಮ್ಮ ಹೆಚ್ಚಿಗೆ ಮಾತಾಡಬೇಕು ಉತ್ತರ ಕರ್ನಾಟಕ ಸಲುವಾಗಿ ನೀವು ಫೈಟ್ ಮಾಡಿರಿ ಫೈಟ್ ಮಾಡಿ ಇದಕ್ಕೊಂದು ಜ್ವಲಂತ ಸಮಸ್ಯೆಗಳ ನಿವಾರಣೆಗಾಗಿ ಹೋರಾಟ ಮಾಡ್ತೀರಿ ಎಷ್ಟೆಷ್ಟು ಸಮಸ್ಯೆ ಅದ ನೋಡ್ರಿ ನೀರಾವರಿಗಳು ನೆನಗುದಿಗೆ ಬಿದ್ದವು ಉತ್ತರ ಕರ್ನಾಟಕದಾಗ ಆಲಮಟ್ಟಿ ಡ್ಯಾಮ್ ಕೃಷ್ಣಾ ಜಲಭಾಗ್ಯ ನಿಗಮ ಏನೇನಾಗೈತಿ ಯಾವ್ಯಾವ ಕಚೇರಿಗಳು ಸುವರ್ಣ ಸೌಧಕ್ಕೆ ಬರಬೇಕಾಗಿತ್ತು ಇನ್ನೂವರೆಗೆ ಯಾವ ಕಚೇರಿ ಬಂದಿಲ್ಲ ಸುವರ್ಣ ಸಾವಿರದ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕುಮಾರಸ್ವಾಮಿ ಪಾಪ ಕಟ್ಟಿದ್ರು ಸಹಿತ ಅದು ಭೂತ ಬಂಗಲೆ ಆಗೈತಿ ಹತ್ತು ದಿವಸ ಶೃಂಗಾರಗೊಳತೈತಿ ಉಳ್ದದ ಮೂರ್ನೂರ ಅರವತ್ತು ನಲ್ವತ್ತೈದು ದಿವಸ ದಿವಾಳಿ ಆಕೈತಿ ಅಲ್ಲಿ ಸಣ್ಣ ಸಣ್ಣ ಕಚೇರಿಗಳು ನೆಮ್ಸೇರಿ ಅಲ್ಲಿ ಕಚೇರಿಗಳು ಅಲ್ಲಿ ಜನ ಹೋಗ್ಬೇಕಾರೆ ಹತ್ತತ್ತು ಹತ್ತು ಕಿಲೋಮೀಟ್ರಾ ಏನು ವ್ಯವಸ್ಥೆ ಮಾಡಿರಿ ಅಲ್ಲಿ ಹೋಗಾಕ ಎಷ್ಟು ತಪಾಸಣೆ ಮಾಡ್ತೀರಿ ಒಳಗೆ ಹೋಗಾಕ ಆಧಾರ್ ಕಾರ್ಡ್ ತೊಗೊಂಬರಿ ಹತ್ತೊಂಬರಿ ಆ ನಿಗಮದ ಆಫೀಸ ಈ ನಿಗಮದ ಆಫೀಸ್ ಮಾಡಿರಿ ಎಷ್ಟರೇ ಕಿರ್ಕಳ್ರಿ ಜನಸಾಮಾನ್ಯನ ಒಬ್ಬ ಮನುಷ್ಯ ಹೋಗ್ಬೇಕಾರೆ ತನ್ನ ದೂರದ ದುಮಾನ ಯಾವುದೇ ಒಂದು ಸಾಲ ಸೌಲಭ್ಯ ಯಾವುದೋ ಒಂದು ಕಚೇರಿಗೆ ಭೇಟಿ ಕೊಡಬೇಕಾದ್ರೆ ಎಷ್ಟು ನಿಮ್ಮ ಬಿಗಿ ಬಂದೋಬಸ್ತ್ರಿ ಹಂಗಾರ ಈ ಉತ್ತರ ಕರ್ನಾಟಕದ ತೊಂಬತ್ತಾರು ಶಾಸಕರು ನಿಮಗೆ ಶಕ್ತಿ ಮತ್ತು ತಾಕತ್ತು ಇದ್ರೆ ನೀವು ಹೋರಾಟದ ಮನೋಭಾವನೆಯಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತ್ರ ಹೋರಾಟ ಮಾಡಿರಿ ಇನ್ನುಳಿದ ಕಾಲ ಹರಟೆ ಮಾಡಬೇಡ್ರಿ ಎಲ್ಲೆಲ್ಲಿದೋ ನಿಮ್ಮ ಪಕ್ಷದ ರಾಜಕಾರಣ ಮಾಡಬೇಡ್ರಿ ತ್ಯಾಗ ಮಾಡಬೇಡ್ರಿ ಅಹೋರಾತ್ರಿ ಧರಣಿ ಮಾಡಬೇಡ್ರಿ ಪಕ್ಷದ ಚಟುವಟಿಕೆ ಆ ಆರೋಪ ಈ ಆರೋಪ ಪ್ರತ್ಯಾರೋಪ ಮಾಡಿ ನೀವು ದೈನಂದಿನವಾಗಿ ಲಕ್ಷಾಂತರ ರೂಪಾಯಿ ಸರ್ಕಾರಿ ಖಜಾನೆ ತೆರಿಗೆ ಹಣವನ್ನು ಹಾಳು ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋದ ನಂದೊಂದು ಸಲಹೆ ಈ ಸಲಹೆ ನೀವು ಶೂಕಾರ ಮಾಡಿದರೆ ಬೆಳಗಾವಿ ಅಧಿವೇಶನ ಸಕ್ಸಸ್ ಆಕೈತಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋಕ್ಕೆ ನಿಮಗೂ ಹುರುಪು ಬರ್ತೈತಿ ನಾನು ಅಲ್ಲಿ ನೀವು ನೀವೇನೇನೋ ಮಾತಾಡ್ತೀರಿ ನೋಡ್ತನು ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ